ಕೆಂಪೇಗೌಡ ನವ ಬೆಂಗಳೂರಲ್ಲಿ ಕಟ್ಟಿದಂಥ ನಿರ್ಮಾತೃ ಇರ್ತಕ್ಕಂಥದ್ದು ಸಹಜವಾಗಿ. ಯಾಕೆಂದರೆ ಅದಕ್ಕೆ ಮುಂಚೆನೇ ಬೇಗೂರಿನಲ್ಲಿ 9ನೇ ಶತಮಾನದಲ್ಲಿ ಬೆಂಗಳೂರು ಕಾಳಗದೊಳ್ ಅಂತಕ್ಕಂತಹ ಶಬ್ದ ಬಂದು ಬೆಂಗಳೂರು ಹಳೆ ಬೆಂಗಳೂರು ಇತ್ತು. ಹಳೆ ಬೆಂಗಳೂರು ಹೆಚ್ಚು ಕಡಿಮೆ ಕೊಡಗೇಹಳ್ಳಿ ಆ ಸುತ್ತಲೆಲ್ಲ ಇದ್ದಂಥ ಜಾಗ ಅದು. ಅದಾದಮೇಲೆ ಕೆಂಪೇಗೌಡ ಯಲಹಂಕದಿಂದ ಯಲಹಂಕದಲ್ಲೂ ಕೂಡ ಅವನು ಆಳ್ತಿದ್ದವನು, ಜಯಗೌಡನ ವಂಶದಿಂದ ಬಂದಂಥವನವನು. ಅಲ್ಲಿ ಮುಂದಕ್ಕೆ ಬಂದಂಥ ಸಂದರ್ಭದಲ್ಲಿ ಅವನು ಬೆಂಗಳೂರು ಕಟ್ಟಬೇಕಾದ್ರೆ ಎಲ್ಲಿ ಕಟ್ಟಬೇಕು ಅದಕ್ಕೆ ಕಥೆಗಳು ಬಂದುಬಿಟ್ಟಿವೆ. ಆವತಿ ಅದು ಹಿಂದೆ ಅಂದರೆ ಕೆಂಪೇಗೌಡನ ಪೂರ್ವಿಕರು ಆವಕಂದೆ ಬಂದವರು ಅಂತ ರಣಬೈರೇಗೌಡರು. ಆ ರಣಬೈರೇಗೌಡರಿಗೆ ಹಾವು ಹತ್ತಿ ಮಗುನ ನೆರಳು ಕೊಡ್ತು ಕತೆ ಆವತಿ. ಇನ್ನೊಬ್ಬರು ಆಹುತಿ ಆದರು ಈ ಕತೆ ಅಲ್ಲ. ಅದು ಅರ್ಕಾವತಿ ನದಿ ನಂದಿ ಬೆಟ್ಟದಿಂದ ಬಂದು ಇದ್ರ ಗುಪ್ತಗಾಮಿನಿಯಾಗಿ ಹೋಗುತ್ತೆ. ಇದ್ರ ಪಕ್ಕ ಅವತಿ, ಇದ್ರ ಪಕ್ಕ ಯಾವುದು ಆವತಿ ಪಕ್ಕ ಅಂದರೆ ಆಹವತಿ ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಆಹವತಿ ಅನ್ನೋ ಶಬ್ದ ಬರ್ತದೆ. ಆದ್ದರಿಂದ ಯಾವತ್ತೂ ಕೂಡ ಒಂದು ಊರಿಗೆ ಹೆಸರು ಬೇಕಾದ್ರೆ ನಿಸರ್ಗವಾಚಿಯಾಗಿ ಹತ್ತಿರ ಇರ್ತಕ್ಕಂಥ ಪರಿಸರದಲ್ಲಿ ಪ್ರಾಮುಖ್ಯ ಆಗಿದೆಯೋ ಅದರ ಹೆಸರಲ್ಲಿ ಬರ್ತಕ್ಕಂಥ ಒಂದು ಪದ್ಧತಿ. ಹೀಗಾಗಿ ಅರ್ಕಾವತಿ ಹೆಸರಿನಿಂದ ಆವತಿ ಬಂದಿರ್ತಕ್ಕ ಜನರು ಇಲ್ಲೇನಾಗುತ್ತೆ, ಅವ್ರು ಅಷ್ಟೆಲ್ಲ ಉಚ್ಚಾರ ಮಾಡ್ತಾ ಕೂತ್ಕೊಳ್ಳಲ್ಲ. ಅದೇ ಅದರಿಂದ ಅವರೇನು ಮಾಡಿ ಶಾರ್ಟ್ ಮಾಡೋಕೆ ಹೋಗ್ತಾರೆ. ಹಾಗೆ ಶಾರ್ಟ್ ಮಾಡಿಕೊಂಡಾಗ ಆವತಿ. ಆದರೆ ಜನಕ್ಕೆ ಆ ಸಂದರ್ಭದಲ್ಲಿ ಯಾವ ಹೆಸರಿತ್ತೋ ಅದಕ್ಕೆ ಅವ್ರನ್ನ ಕತೆ ಕಟ್ಟೋದು ಸಾಮಾನ್ಯ ರೂಢಿ ಜನಪದದಲ್ಲಿ. ಅವ್ರು ಹಳೆ ಪೂರ್ತಿಯಾಗಿ ಗೊತ್ತಿರೋದಿಲ್ಲ, ಹೀಗೆ ಹೇಳ್ತಾರೆ. ಅದರಿಂದಲೇ ಪುರಾತನಸ್ಯ ಕಲ್ಪಸ್ಯ ಪುರಾಣಾನಿ ವಿದುರ್ಬುಧಾಹ ಅಂದರೆ ಪುರಾಣದಲ್ಲಿ ಹೇಳಿರ್ತಕ್ಕಂಥ ಕಟ್ಟು ನಡೆದಿರ್ತಕ್ಕಂಥವು. ಆದರೆ ಪುರಾಣ ಅವಾಗ ಏನು ಮಾಡ್ತೇನೆ ಕವಿ ಅದಕ್ಕೆ ಒತ್ತಾಸ ಕೊಟ್ಟು ಅಲಂಕಾರ ಮಾಡಿಕೊಂಡು ಅಲಂಕೃತವಾಗಿ ಭಾಷೆನ ಬಳಸಿ ಹೇಳುವಾಗ ಅದು ಬೇರೆ ರೀತಿ ಕಾಣ್ತದೆ. ಹಾಗಾಗಿ ನಡೆದ ಘಟನೆಯನ್ನು ಒಂದು ಸೃಜನಶೀಲವಾಗಿ ಹೇಳ್ತಕ್ಕಂಥದ್ದು ಪುರಾಣ. ಅದರಿಂದ ಎಲ್ಲರೂ ಪುರಾಣದ ಪ್ರಕಾರ ನಡೆದಿದೆ ಅಂತ ಒಂದು ಘಟನೆ ನಡೆದಿರುತ್ತೆ, ಅದಕ್ಕೆ ಹೇಳ್ತೇವೆ. ಹೀಗಾಗಿ ಆ ಪ್ರದೇಶದ ಹಿನ್ನೆಲೆಯಿಂದ ಬಂದಂಥ ಕೆಂಪೇಗೌಡ ಇಲ್ಲಿ ಊರು ಕಟ್ಟದ. ಅದಕ್ಕೆ ಹೇಳ್ತಾರೆ ಬೆಂದಕಾಳೂರು ಅಂದರೆ ಹೊಯ್ಸಳ ಬಳ್ಳಾರಿಗೆ ಒಂದು ಅವರೆಕಾಳು ಬೇಯಿಸ್ಕೊಟ್ಲು, ಅದಕ್ಕೋಸ್ಕರ ಬೆಂದಕಾಳೂರು ಅಂತ ಬಂತು. ಮತ್ತು ಇನ್ನೇನು ಬೇಗೂರು ಕ್ಷಾಂತಿತ್ತು, ಅದಕ್ಕೋಸ್ಕರ ಬೆಂಗಳೂರು ಆಯಿತು. ಮೊದಲೇ ಹಳೆ ಬೆಂಗಳೂರು ಇದೆ, ಆದರೆ ಕೆಂಪೇಗೌಡ ಕಟ್ಟಿದ್ದು ಬೆಂಗಳೂರಿಗೆ. ಈ ಕಥೆಗಳೆಲ್ಲ ಇದೆ. ಆದರೆ ವಾಸ್ತವವಾಗಿ ಏನಾಗುತ್ತೆ ಅಂದರೆ ಯಾವುದೇ ಊರು ನಿರ್ಮಾಣ ಆಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಕಾಡುಗಳನ್ನು ಕಡಿದು ಅದನ್ನು ಒಂದು ನಿರ್ದಿಷ್ಟ ಸ್ಥಳ ಮಾಡಿ ಆಯ್ಕೆ ಮಾಡ್ಕೊಳ್ತಾರೆ. ಹೀಗೆ ಆಯ್ಕೆ ಮಾಡಿಕೊಂಡಂಥ ಸ್ಥಳವೇ ಹೊಸ ಬೆಂಗಳೂರು. ಅದೇ ರೀತಿ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ನಾವು ಕೊನೆ ದಕ್ಷಿಣದವರೆಗೂ ಹೋಗ್ತದೆ. ಆ ಕೆಂಪೇಗೌಡನಿಗೆ ರಾಮನಗರ ಇವತ್ತು ಆಗ ರಾಮಗಿರಿ ಅಂತ ಕರೀತಾ ಇದ್ದರು. ಅಲ್ಲಿ ಶಾಸ್ತ್ರ ಇದೆ, ಕೆಂಪೇಗೌಡ ಕಟ್ಟಿಸಿದ ಕೃತಿಯಂಬಕ ಮಠ ಅಂದರೆ ಕೆಂಪಣ ದೇವರಸ ಕಟ್ಟಿಸಿದಂಥದ್ದು. ಅಲ್ಲಿ ಧನಕುಂಬಿ ಅಂತಕ್ಕಂಥ ಒಂದು ಬೆಟ್ಟ ಉಂಟು, ಅಲ್ಲಿ ದುಡ್ಡು ಸಿಗುತ್ತೆ. ಅದಕ್ಕೆ ಆಧಾರ ಏನು? ಆ ಆಯಕಟ್ಟು ನೆಲೆ ನೋಡಿದ್ರೆ ದುಡ್ಡು ಸಿಗತಕ್ಕಂಥ ಜಾಗವೇ ಅದು. ಆದರೆ ಅದಕ್ಕೆ ಅನುಗುಣವಾಗಿ ಒಂದು 1351ರಲ್ಲಿ ರಾಮನಗರದ ಎಕ್ಸ್ಟೆನ್ಷನ್, ಈಗಿನ ಎಕ್ಸ್ಟೆನ್ಷನ್ ಐಜೂರು, 5 ಊರುಗಳ ಸಮೂಹ, ಅಲ್ಲೊಂದು ಮಠ ಕೂಡ ಇತ್ತು. ಅಲ್ಲಿ ಶಾಸ್ತ್ರ ಬರ್ತದೆ 1351ರಲ್ಲಿ ಹೊಯ್ಸಳರ ಸಾಮಂತರಾಗಿದ್ದಂಥ ಮೈಲೇಗೌಡರ ತಮ್ಮ ಚನ್ನಯ್ಯನಿಗೆ ಬುಕ್ಕನ ಕಾಲದಲ್ಲಿ 1351ರಲ್ಲಿ ಆ ಊರನ್ನು ಕೊಡುಗೆಯಾಗಿ ಕೊಡ್ತಾರೆ. ಅಂದರೆ ಅಲ್ಲಿ ಬೆಟ್ಟದ ಬೊಮ್ಮನಾಯಕ ಅಂತಕ್ಕಂಥ ಶಬ್ದ ಆ ಶಾಸ್ತ್ರದಲ್ಲಿ ಬರ್ತದೆ. ಬೆಟ್ಟದ ಬೊಮ್ಮನಾಯಕ ಅನ್ನೋಕೆ ಯಾಕೆ ಬಂತು? ಇವಾಗ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಅಂತ ಎಲ್ಲರೂ ಹೇಳೋ ಬೆಟ್ಟ ಅಂದ್ಬಿಡ್ತಾರೆ ಸ್ಥಳೀಯರು. ಆ ಇಲ್ಲೂ ಕೂಡ ಸ್ಥಳೀಯರು ರಾಮದೇವರ ಬೆಟ್ಟವನ್ನು ರಾಮಗಿರಿ ಪೂರ್ತಿ ಹೇಳ್ತಿರಲಿಲ್ಲ, ರಾಮಗಿರಿ ಬೆಟ್ಟ ಅಂತ. ಆ ಬೆಟ್ಟದ ಬೊಮ್ಮನಾಯಕ ಅನ್ನೋದಾರು ಈ ನಾಯಕ ಅನ್ನೋನು ಅಲ್ಲಿ ಇದ್ದಿದ್ದರಿಂದ ಅವನು ತಾನು ಪಡೆದಂಥ ಹಣವನ್ನ ಸಗ್ರಸ ಹಣವನ್ನು ಅಲ್ಲಿಟ್ಟಿರ್ತಾನೆ. ಹಾಗಾಗಿ ಧನಕುಂಬಿ ಅಂತ ಅದಕ್ಕೆ ಇವತ್ತು ಕೂಡ ಜನರಲ್ ವಾಡಿಕೆ ಬಂತು. ಸುಮ್ಮನೆ ಹೆಸರು ಬರೋಲ್ಲ, ಜೊತೆಗೆ ಕೆಂಪೇಗೌಡ ಇದೇನು ಆಧಾರ ಏನು? ಆ ಕೆಳಗಡೆ ಪಶ್ಚಿಮದ ಕೋಟೆ ಇದೆ, 3ನೇ ಕೋಟೆ ಬಾಗಲಿನಲ್ಲಿ ಮುಂದುಗಡೆ ಶಾಸನದಲ್ಲಿ ಬರುತ್ತೆ ಕೆಂಪಣ ದೇವರಸ. ಇವನು ಕಟ್ಟಿಸಿದ್ದು ತ್ರಿಯಂಬಕ ಮಠ. ಇದೇ ರೀತಿ ತ್ರಿಯಂಬಕ ಮಠ ಅವನು ಕಟ್ಟಿಸಿದ ಅಂತಕ್ಕಂಥದ್ದು ಕೆಂಪಾಪುರ, ಬಾಗಡಿ ತಾಲೂಕಿನ ಕೆಂಪಾಪುರ. ಅವನ ಸಮಾಧಿ ಸಿಕ್ಕಿದೆಯಲ್ಲ, ಅದ್ರ ಹತ್ರ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಅವನಂಥ ಮಗ ಒಂದು ಶಾಸ್ತ್ರ ಹಾಕ್ಸಿದ್ದಾರೆ. ಅದರಲ್ಲಿ ಏನು ಬರುತ್ತೆ? ಅವನು ಆ ಕೆಂಪಾಪುರದಲ್ಲಿ ಬಂದು ಕುಣಿಗಳಿಂದ ಬಂದು ಶತ್ರುಗಳನ್ನು ಇದು ಮಾಡಿ ಐಕ್ಯವಾಗ್ತಾನೆ. ಅದಕ್ಕೆ ಅನೇಕರು ಕೇಳೋದು ಅಷ್ಟು ವಯಸ್ಸಾದವನು ಎಲ್ಲಿ ಮಾಡ್ತಾನೆ ಅಂತ. ಅಳಿಯ ರಾಮರಾಜ ವಿಜಯನಗರದ ಇದರಲ್ಲಿ ಯುದ್ಧದಲ್ಲಿ ರಕ್ಕಸ್ತಂಗ ಹಿಡಿದು 90 ವರ್ಷದ ತತ್ರ ಇತ್ತು. ಅವನು ಯುದ್ಧ ಮಾಡಬಂತ ಅದು ಕೆಂಪೇಗೌಡ ಅವನಿಗಿಂತ ವೀರ.
ಅಂತ ವೀರ ಅವನು ಮಾಡೋದಿಲ್ವೇ ಇರಲಿ, ಅದೇ ಅದರಲ್ಲಿ ಅವನು ಕೆಂಪೇಗೌಡ ಅಲ್ಲಿದ್ದ ಅವ್ನು ಕೋಟೆ ಕಟ್ಟೋದಕ್ಕೆ ಉದಾಹರಣೆ ಬರ್ತದೆ. ಅಲ್ಲಿ ಕೆಂಪಣ ದೇವರು ತ್ರಿಯಂಬಕ ಮಠ ಕಟ್ಟಿಸ್ತಾ ಅಲ್ಲಿ ಕಾರ್ಖಾನೆ ಮಣ್ಣೆ ಅಂತಿದೆ. ಅಂದರೆ 7 ಕೋಟೆಗಳನ್ನು ಅವನು ಕಟ್ಟಿಸ್ತಾನೆ, ಅದಾದಮೇಲೆ ಟಿಪ್ಪು ಸುಲ್ತಾನ್ ಬಿಗಿ ಮಾಡ್ತಾನೆ. ಆ ಸಂದರ್ಭ ಬಿಗಿ ಮಾಡಿದ್ರಿಂದ ಕೆಂಪೇಗೌಡ ಕಟ್ಟೋದಂತ ಇದೆಯಲ್ಲ, ಆ ದುಡ್ಡು ಬೆಂಗಳೂರು ಕಟ್ಟೋದಕ್ಕೂ ಕೂಡ ಅದು ಬಳಸ್ಕೊಳ್ತಾರೆ. ಮತ್ತು ಟಿಪ್ಪು ಸುಲ್ತಾನ್ ಏನು ಅನುಕೂಲ ಆಯಿತು, ಕೆಂಪೇಗೌಡ ಕಟ್ಟಿದ್ದರಿಂದ ಲಾರ್ಡ್ ಕಾರ್ನ್ವಾಲಿಸು ಬೆಂಗಳೂರಿಗೆ ಹೋಗಬೇಕಾದ್ರೆ, ಶ್ರೀರಂಗಪಟ್ಟಣಕ್ಕೆ ಹೋಗಬೇಕಾದ್ರೆ ರಾಮನಗರದ ಮೂಲಕ ಹೋಗಬೇಕು ಅಂದ್ಕೊಂಡಿದ್ದ. ಆದರೆ ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ, ಅಲ್ಲಿ ಸೈನ್ಯ ಇಟ್ಬಿಡ್ತಾನೆ ಕಾರ್ಖಾನೆ ಬಂಡೆ ಹತ್ತಿರ. ಹೀಗಾಗಿ ಅವನೇನು ಮಾಡ್ತಾನೆ, ಈ ದಾರಿ ತಪ್ಪಿಸಿ ಕನಕಪುರದ ಮೂಲಕ ಹೋಗಿ ಶ್ರೀರಂಗಪಟ್ಟಣ ಮುಟ್ಟುತ್ತಾನೆ. ಹೀಗಾಗಿ ರಾಮನಗರದ ಮಹತ್ವ ಅಂತದ್ದು. ಕೆಂಪೇಗೌಡ ಕಾಲದಿಂದ ಕೂಡ ಅಲ್ಲಿ ಕೋಟೆ ಕಟ್ಟಿ ಇದು ಮಾಡಿದೆ. ಆ ವಿಶೇಷ ಇಮ್ಮಿಡಿ ಕೆಂಪೇಗೌಡನ ಕಾಲದಲ್ಲಿ ರಣದುಲ್ಲಾ ಖಾನು ಈ ಕೋಟೆಯನ್ನು ವಶಪಡಿಸ್ಕೊಳ್ತಾನೆ. ಕಂಠೀರವ ಸರಜ್ ವಿಜಯದಲ್ಲಿ ಒಂದು ಮಾತು ಒಂದು ಪದ್ಯ ಬರ್ತದೆ, ರಾಮಗಿರಿಯ ಕೋಟೆಯನ್ನು ಖಳರು ಖಳನಿಗೆ ವಶನು ಕೊಟ್ಟು ತನ್ನ ತನುಜನ ಕೈ ಸೆರೆಗಿಟ್ಟು ಕುಡಿಗಲ್ ಹೋಗ್ತಾನೆ ಅಂತಾರೆ. ಇಮ್ಮಿಡಿ ಕೆಂಪೇಗೌಡ ಅಂದರೆ ಕೆಂಪೇಗೌಡನ ಮಗ, ಮೊದಲೇ ಕೆಂಪೇಗೌಡ ಊರು ಕಟ್ಟೋದಿಲ್ಲ ಅವ್ರ ಮಗ ಇಮ್ಮಿಡಿ ಕೆಂಪೇಗೌಡ. ಅದರಿಂದ ಅಂದರೆ ಅರ್ಥ ಏನು, ತನ್ನ ಮಗನನ್ನು ದತ್ತು ನೋಡು ಮೊದಲೇ ಸಾವಿರದ ಅವನ ಕಾಲ ಯಾವುದು 1638 ರಣದುಲ್ಲಾ ಖಾನ್ ಕೆಂಪೆ ಅದನ್ನು ಅಟ್ಯಾಕ್ ಮಾಡ್ತಾರೆ. ಆವಾಗ ಒಂದು ಸೋತದ್ರಿಂದ ತನ್ನ ಮಗನ ಜಾಮೀನು ಕೊಟ್ಟು ತನ್ನ ಕುಡಿಗಲ್ ಕಡೆ ಹೋಗ್ತಾರೆ. ಅಷ್ಟು ಮಹತ್ವವಾದಂಥ ಜಾಗ ಅದು ರಾಮಗಿರಿ ದುರ್ಗ, ಆಗಲೇ ದುರ್ಗ ಅಂತ ನಾನು. ಅಂದರೆ ಆ ಕಾಲಕ್ಕೆ 1638 ದುರ್ಗ ಆಗಿತ್ತು ಅಂದರೆ ಕೆಂಪೇಗೌಡನ ಕಾಲಕ್ಕೇ ಕೋಟೆಗಳನ್ನು ಕಟ್ಟಿ ದುರ್ಗ ಮಾಡಿದ್ರು ಅಂತ ಅರ್ಥ. ಹೀಗೆ ಕೆಂಪೇಗೌಡನಿದ್ರೆ ಅವನೇನು ಮಾಡ್ತಾನೆ, ರಾಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾನೆ, ಅಲ್ಲಿ ರಾಮನ ಶ್ರೀರಾಮನ ದೇವಸ್ಥಾನ ಜೀರ್ಣ ಮಾಡ್ತಾರೆ. ಐತಿ ಪ್ರಕಾರ ರಾಮಾನುಜರು ಅಲ್ಲಿಗೆ ಬಂದಿದ್ದರು, ರಾಮದೇವರು ಪ್ರತಿಷ್ಠಾಪನೆ ಮಾಡಿದರು. ರೇವಣ ಸಿದ್ಧರು ಬಂದು ರಾಮೇಶ್ವರ ಪ್ರತಿಷ್ಠಾಪನೆ ಮಾಡಿದರು. ಅದು ಕಟ್ಟು ಅದಕ್ಕೆಲ್ಲ ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿ ಕಟ್ಟಿಸ್ದಂಥ ಅವನು ಕೆಂಪೇಗೌಡ, ಹಿರಿಯ ಕೆಂಪೇಗೌಡ. ಹಾಗಾಗಿ ಅದಕ್ಕೆ ಹೆಚ್ಚಿನ ಪೌರಾಣಿಕ ಮಹತ್ವ. ಸಮಾಧಿ ಅಲ್ಲಿಲ್ಲ, ಅದಿರತಕ್ಕಂಥ ಕೆಂಪಾಪುರ ಬಾಗಡಿ ತಾಲೂಕಿನಲ್ಲಿ ಅದು ಗದ್ದಿಗೆ, ವೀರ ಗದ್ದಿಗೆ. ಅವನು ಯುದ್ಧ ಮಾಡಿದ್ದಾನೆ, ಅದರ ಎದುರುಗಡೆಯೇ ಬಸವಣ್ಣನ ಒಂದು ಗುಡಿ ಇದೆ. ಬಸವಣ್ಣನ ಗುಡಿ ಹಾಗೆ ಬರಬೇಕಾದ್ರೆ ವೀರ ಗದ್ದಿಗೆ ಅದು ತಾನು ಇದು ಮಾಡಿ ನಂತರ ಅದ್ರಲ್ಲಿ ಶಾಸನ ಬರೆದಿದ್ದಾರೆ. ಶಾಸನ ಇದೆಯಲ್ಲ ಅದರಲ್ಲಿ, ಹಿರಿಯ ಕೆಂಪೇಗೌಡರು ಕುಣಿಗಲ್ಲಿನಿಂದ ಬಂದು ಜಗಳವನ್ನು ಮಾಡಿ ಐಕ್ಯವಾದ ಸ್ಥಳ ಅಂದರೆ ಗೆದ್ದು ಅಂತ ಅರ್ಥ. ಅದು ಯಾವ ವರ್ಷ? 1608 ಸ್ಪಷ್ಟವಾಗಿ ಹೇಳ್ತಾರೆ ಆ ರೀತಿ. ಆದರೆ ಅವ್ರ ಆ ಪ್ರತಿಭೆ ಶಾಸನನ ಅವನ ಮಗ ಶಿವಗಂಗೆಯಲ್ಲೇ ಶಾಸನ ಹಾಕ್ಯಾನ ಅದನ್ನು. ಅವ್ರು ಅದರಲ್ಲೇನು ಬರುತ್ತೆ, ಬೆಂಗಳೂರ ಕೆಂಪನ ಆಚೇಗೌಡರ ಕುಮಾರ ಕೆಂಪೇಗೌಡ ಅಂದರೆ ಹೀಗೆ ಕೆಂಪೇಗೌಡ. ಅವರು ಶಿವಗಂಗೆ ಗಂಗಾದೇಶ ಸದಾ ನಮಸ್ಕಾರ ಅಂತ ಇದು ಬರ್ತದೆ. ಹಾಗಾಗಿ ಅವನ ಶಾಸನ ಕೂಡ ಅಲ್ಲಿದೆ, ಅದು 1608 ಅಂತಲೇ ಇದೆ. ಹಾಗಾಗಿ ಅವ್ರ ಕಾಲ ಅಲ್ಲಿವರೆಗಿತ್ತು, ಅಲ್ಲಿ ತೀರ್ಕೊಂಡ ಅನ್ನೋ ಅರ್ಥ. ಹೀಗೆ ಸದ್ಯಕ್ಕೆ ಇಷ್ಟು, ಉಳಿದು ಮುಂದೆ ನೋಡೋಣ.